ಈ ಬಾರಿ ನಾವು ಧಾರವಾಡ ಕ್ಷೇತ್ರದಲ್ಲಿ ವಿನೋದ ಸೊಟ್ಟಿ 100% ಗೆಲ್ತಾರೆ ಅಂತ ನಾವು ವಿಶ್ವಾಸ ಇದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ವಿನೋದ ಸೊಟ್ಟಿ ಅವರಿಗೆ ಗೆಲ್ಲುವಿದೆ ಅನ್ನುವಂತ ಒಂದು ಸೂಚನೆ ನಮಗೆ. ಜನರು ಇಲ್ಲಿ ವ್ಯಕ್ತಿಗೆ ನೋಡಿ ಓಟ್ ಹಾಕಾಗತ್ತಿಲ್ಲ. ಒಂದ್ ಕಮಲ್ ಹೂ ಎನ್ಮೇಲೆ ಒಂದ್ ಕತ್ತಿ ತಗೊಂಡ್ ಬಂದು ನಿಂದ್ರಿಸಿದ್ರು ಬಿಜೆಪಿಗೆ ಓಟ್ ಹಾಕುವಂತ ಜನ ನಮ್ಮಲ್ಲಿ ಇಲ್ಲಿ. ಧಾರವಾಡ ಲೋಕಸಭಾ ಚುನಾವಣೆ ಈ ಸರ್ತಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಅನ್ನುವಂತ ಮುನ್ಸೂಚನೆ ಸಿಗ್ತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ಎರಡನ್ನು ಹೋಲಿಕೆ ಮಾಡಿ ನೋಡಿದಾಗ ಯಾರು ಕೆಲಸ ಮಾಡ್ತಾರೆ ಅನ್ನುವಂತ ಜನ ವಿಚಾರವಂತರಾಗಿದ್ದಾರೆ, ಹಾಗಾಗಿ ಬದಲಾವಣೆ ಬಯಸ್ತಾ ಇದ್ದಾರೆ ಅನ್ನುವಂತ ಒಂದು ನಂಬಿಕೆ ನಮಗೆ. ಹಸ್ತಕ್ಕೆ ಈ ಸತಿ ಜನ ಓಟ್ ಹಾಕ್ತಾರೆ, ಯಾಕಂದ್ರೆ ಹಸ್ತ ಎಲ್ಲರಿಗೂ ಇಚ್ಛಿತ ಹಸ್ತ ಕೈ ಹಿಡಿದು. ಮುಂಚೆಯಿಂದನೂ ಕಾಂಗ್ರೆಸ್ ಯಾವಾಗಲೂ ಕೊಟ್ಟಂತ ಭರವಸೆಗಳನ್ನ ಯಾವಾಗಲೂ ಈಡೇರಿಸಿಕೊಂಡು ಬಂದಿದೆ. ಕಾಂಗ್ರೆಸ್ನ ಗ್ಯಾರಂಟಿಗಳು ಯಾವಾಗಲೂ ಕೈ ಹಿಡಿಯುತ್ತೆ, ಮೋದಿ ಗ್ಯಾರಂಟಿ ಕೈ ಹಿಡಿಯಲ್ಲ ಅನ್ನೋದು ಗೊತ್ತಿದೆ, ಹಾಗಾಗಿ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಮಹಿಳೆಯರಿಗೋಸ್ಕರ ಯಾವ್ದಾದ್ರು ಒಂದು ಪಕ್ಷ, ಹಿಂದುಳಿದ ವರ್ಗದವರಿಗೆ, ಬಡವರಿಗೆ ಏನಾದ್ರು ಯಾವ್ದಾದ್ರು ಒಂದು ಪಕ್ಷ ನಿಂತಿದೆ ಅಂತಂದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ. ಸುರೇಖಾ ಪೂಜಾರ್ ಅಂತ ಹೇಳಿ. ಏನ್ ಮಾಡ್ತೀರಾ? ನಾನು ಆಕ್ಚುಲಿ ಅಡ್ವೊಕೇಟ್ ಇರೋದು, ಕೆಪಿಸಿಸಿ ಕ್ಯಾಂಪೇನಿಂಗ್ ಕಮಿಟಿ ಕೋಆರ್ಡಿನೇಟರ್ ಇದ್ದೀನಿ. ಹೇಗಿದೆ ಸಲ ಧಾರವಾಡ ಲೋಕಸಭಾ? ಧಾರವಾಡ ಲೋಕಸಭಾ ಚುನಾವಣೆ ಈ ಸರ್ತಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಅನ್ನುವಂತ ಮುನ್ಸೂಚನೆ ಸಿಗ್ತಾ ಇದೆ, ಹಾಗಾಗಿ ಈ ಸರ್ತಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ವಿನೋದ ಹೊಸಟಿ ಅವರಿಗೆ ಗೆಲ್ಲುವಿದೆ ಅನ್ನುವಂತ ಮುನ್ಸೂಚನೆ ನಮಗಿದೆ. ಲಾಸ್ಟ್ ಟೈಮ್ ವಿನಯ್ ಕುಲಕರ್ಣಿ ಅವರು ಸಾಕಷ್ಟು ಪೈಪೋಟಿ ಕೊಟ್ಟಿದ್ರು, ಈ ಸಲ ಪೈಪೋಟಿ ಹಾ ಇದ್ದೇ ಇದೆ, ಯಾವಾಗ್ಲೂ ಇದೆ. ಈ ಸರ್ತಿನೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಇದೆ, ಯಾಕಂದ್ರೆ ಈ ಸರ್ತಿ ಕಾಂಗ್ರೆಸ್ ಕೊಟ್ಟಂತಹ ಗ್ಯಾರಂಟಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸಗಳನ್ನ ಮಾಡಿದ್ದು ಜನರಿಗೆ ಗೊತ್ತಾಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ಎರಡನ್ನು ಹೋಲಿಕೆ ಮಾಡಿ ನೋಡಿದಾಗ ಯಾರು ಕೆಲಸ ಮಾಡ್ತಾರೆ ಅನ್ನುವಂಥ ಜನ ವಿಚಾರವಂತರಾಗಿದ್ದಾರೆ, ಹಾಗಾಗಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅನ್ನುವಂಥ ಒಂದು ನಂಬಿಕೆ ನಮಗಿದೆ. ಬಿಜೆಪಿ ಅವರಿಗೆ ಮೋದಿ ಪ್ಲಸ್, ಕಾಂಗ್ರೆಸ್ಗೆ ಗ್ಯಾರಂಟಿ ಪ್ಲಸ್, ಹೇಗಿದೆ ಧಾರವಾಡದಲ್ಲಿ ಯಾವ ಪ್ಲಸ್ ಆಗುತ್ತೆ? ಗ್ಯಾರಂಟಿ ಪ್ಲಸ್ ಅಂತೂ ಇದೇ ಇದೆ, ಯಾಕಂದ್ರೆ ಈ ಮುಂಚೆಯಿಂದ ಇವಾಗಂತ ಅಲ್ಲ, ಮುಂಚೆಯಿಂದನೂ ಕಾಂಗ್ರೆಸ್ ಯಾವಾಗಲೂ ಕೊಟ್ಟಂತಹ ಭರವಸೆಗಳನ್ನು ಯಾವಾಗಲೂ ಈಡೇರಿಸಿಕೊಂಡು ಬಂದಿದೆ. ಯಾಕಂದ್ರೆ ಈ ಹಿಂದೆ ಕೊಟ್ಟಂತಹ ಇಂದಿರಾ ಗಾಂಧಿಯವರ ಕಾಲದಿಂದನೂ ಸಹ ಭಾರತ ಸ್ವತಂತ್ರ ಆದಾಗಿಂದ ಇರತಕ್ಕಂತಹ ಯೋಜನೆಗಳು ಏನಿದೆ, ಭಾರತಕ್ಕೆ ಕೊಟ್ಟಂತಹ ಯೋಜನೆಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಬಂದಿದೆ ಇವಾಗ. ಹಾಗಾಗಿ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಯಾವಾಗಲೂ ಕೈ ಹಿಡಿಯುತ್ತೆ, ಮೋದಿ ಗ್ಯಾರಂಟಿ ಕೈ ಹಿಡಿಯಲ್ಲ ಅನ್ನೋದು ಗೊತ್ತಿದೆ, ಹಾಗಾಗಿ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅಷ್ಟೇ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದೊಡ್ಡ ಮಟ್ಟದಲ್ಲಿದೆ, 135-136 ಜನ ಶಾಸಕರು, ಕಾಂಗ್ರೆಸ್ನ ಅಲೆ ಜೋರಾಗಿದೆ, ಇವೆಲ್ಲವೂ ಅಸೂಟಿಗೆ ಎಷ್ಟು ಪ್ಲಸ್ ಆಗುತ್ತೆ? ಇದು 100% ವರ್ಕ್ ಆಗುತ್ತೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ಸಂತೋಷ್ ಲಾಡ್ ಅವರು ಮಾಡ್ತಾ ಇರತಕ್ಕಂಥ ಕೆಲಸಗಳಾಗಿರ್ಬೋದು, ಹಾಗೆ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ತಾವೇ ತಮ್ಮ ಉತ್ಸಾಹದಿಂದ ಕೆಲಸಗಳನ್ನು ಮಾಡ್ತಾ ಇರೋದಾಗಿರ್ಬೋದು, ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಯಾವ ರೀತಿಯಾಗಿದೆ, ಜನರು ಯಾವ ರೀತಿಯಾಗಿ ಅದನ್ನು ತಗೊಂಡಿದ್ದಾರೆ, ಎಷ್ಟು ಪ್ರಯೋಜನವನ್ನು ತಗೊಂಡಿದ್ದಾರೆ, ಮನೆಗೆ ಎಷ್ಟು ಲಾಭ ಆಗ್ತಾ ಇದೆ, ಈ ಒಂದು ಬಿಜೆಪಿ ಸರ್ಕಾರದ ಒಂದು ಹೇರಳವಾದಂತಹ ಬೆಲೆ ಏರಿಕೆಯಿಂದ ತತ್ತರಿಸಿರ್ತಕ್ಕಂಥ ಜನಕ್ಕೆ ಕಾಂಗ್ರೆಸ್ ಕೊಟ್ಟಂತಹ ಗ್ಯಾರಂಟಿಗಳು ಏನಿದೆ, ಅದು ಮನೆಯಲ್ಲಿರ್ತಕ್ಕಂತಹ ಒಬ್ಬ ಸಾಮಾನ್ಯ ಹೆಣ್ಮಗಳಿಗೆ ಆ ಮನೆಯ ಬೆಲೆಯನ್ನು ಕಡಿಮೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ 2 ತಿಂಗಳು ಬರುತ್ತೆ, 2 ತಿಂಗಳು ಬರಲ್ಲ ಅಂತೆಲ್ಲ ಹೇಳ್ತಾರೆ, ಹೌದು? ಅದು ಎಲ್ಲೋ ಒಂದೆರಡು ಆಗಿರ್ಬೋದು, 100,000ರಲ್ಲಿ 1-2 ಆದ್ರೆ ಅದು ದೊಡ್ಡ ಯೋಜನೆಗಳು ಇಂಪ್ಲಿಮೆಂಟ್ ಮಾಡೋದು ಅದೆಲ್ಲ ಕಾಮನ್. ಹಾಗಾಗಿ ಎಲ್ಲೋ 1-2 ಆಗಿರೋದನ್ನ ನಾವೆಲ್ಲ ನೋಡ್ತಾ ಇದೀವಿ, ಮಾಧ್ಯಮಗಳೆಲ್ಲ ತೋರಿಸ್ತಾ ಇರೋದನ್ನ. ಅಲ್ಲಿ ಲಕ್ಷಾಂತರ ಜನ ತಗೊಂಡಿರುವಂತಹ ಯೋಜನೆಗಳ ಲಾಭವನ್ನು ತೋರಿಸ್ತಾನೆ, ಎಲ್ಲೋ 1-2 ಜನ ಜಗಳ ಮಾಡಿರೋದನ್ನೇ ಹೆಚ್ಚಾಗಿ ಹೈಲೈಟ್ ಮಾಡಿ ತೋರಿಸ್ತಾರೆ. ಯೋಜನೆಗಳನ್ನ ಲಾಭ ಪಡೆದಂತ ಜನಗಳ ಲಾಭದ ಒಂದು ಉದ್ದೇಶವನ್ನು ಇಟ್ಕೊಂಡು ತೋರಿಸಿದ್ರೆ ಅದು ಎಷ್ಟೋ ಜನರಿಗೆ ಮುಟ್ಟುತ್ತೆ. ಆದ್ರೆ ಆ ಕೆಲಸವನ್ನ ಮಾಧ್ಯಮ ಸಹ ಮಾಡ್ತಾ ಇಲ್ಲ. ಮಾಧ್ಯಮ ಮಾಡಿದ್ರೆ ಇನ್ನೂ ಹೆಚ್ಚಾಗಿ ನಮ್ಮ ಒಂದು ಈ 15-18 ಅಂತಕ್ಕಂಥ ಪ್ಲಸ್ ಏನು ನಮ್ದು ಸೀಟುಗಳಿದೆ ಅದು 25ರವರೆಗೂ ತಲುಪೋದ್ರಲ್ಲಿ ಯಾವುದೇ ಇದನ್ನ ವಿಳಂಬ ಇಲ್ಲ. ಕಾರಣ ಏನು ಅಂತಂದ್ರೆ, ಸರಿಯಾಗಿ ಜನರಿಗೆ ರೀಚ್ ಆಗುವಲ್ಲಿ ಮಾಧ್ಯಮಗಳು ಸಹ ವಿಫಲ ಆಗ್ತಾ ಇದಾವೆ. ಯಾಕಂದ್ರೆ ಕೇವಲ ಮೋದಿ ಅವ್ರ ಜೊತೆಗೆ ಮಾತ್ರ ಇದೆ. ನಮ್ಮ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಏನಾದ್ರು ಮುಟ್ಸಿದ್ದೆ ನಿಜ ಆದ್ರೆ, ನಮ್ಮ ಸರ್ ಅವ್ರು ಹೇಳಿದ್ರು ಒಂದು ಇದರಲ್ಲಿ, ಮಾಧ್ಯಮಗಳು 1 ತಿಂಗಳು ಬಂದ್ ಮಾಡ್ಬಿಡಿ, ಆ ನಂತರ ನಮ್ಮ ಯೋಜನೆಗಳನ್ನ ನಾವೇ ಮನೆಗೆ ಮುಟ್ಟಿಸ್ತೀವಿ, ಅದರಿಂದ ಎಷ್ಟು ಲಾಭ ಆಗುತ್ತೆ ನೋಡೋಣ ಅಂತ ಹೇಳಿ ನೋಡಿ. ನಾವು ನಿಮ್ಮ ಮಾತಾಡ್ತಾ ಇದೀವಿ, ಫುಲ್ ಬೈಟ್ ಬರುತ್ತೆ ನೋಡ್ತಾ ಇದೀವಿ. ಅಲ್ಲ ಬಂದ್ರೆ ಒಳ್ಳೇದು. ಯಾಕೆ ಅಂತಂದ್ರೆ ಹೇಳೋದೇನು ಅಂದ್ರೆ, ಮಹಿಳೆಯರಿಗೋಸ್ಕರ ಯಾವ್ದಾದ್ರೂ ಒಂದು ಪಕ್ಷ, ಹಿಂದುಳಿದ ವರ್ಗದವರಿಗೆ, ಬಡವರಿಗೆ ಏನಾದರೂ ಯಾವ್ದಾದ್ರು ಒಂದು ಪಕ್ಷದ ನಿಂತಿದೆ ಅಂತಂದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ. ಕಾರಣ ಏನು ಅಂತಂದ್ರೆ, ಜನರ ನೋವು, ಜನರ ಒಂದು ಸಮಸ್ಯೆಗಳ ಬಗ್ಗೆ ಅರ್ಥಕೊಂಡಂತಹ ವ್ಯಕ್ತಿ ಮಾತ್ರ ಆ ಒಂದು ಸಮಸ್ಯೆಗೆ ಸ್ಪಂದಿಸೋದಕ್ಕೆ ಸಾಧ್ಯ ಇದೆ. ಆ ಸಮಸ್ಯೆಗಳನ್ನು ಅರ್ಥಕೊಂಡಂತಹ ಕಾಂಗ್ರೆಸ್ ಪಕ್ಷ ಯಾವಾಗಲೂ ನೊಂದವರ ಪರವಾಗಿರುತ್ತೆ. ಈ ರೀತಿಯಾಗಿ ಶ್ರೀಮಂತರ ಪರವಾಗಿರುವಂತಹ ಪಕ್ಷಕ್ಕಿಂತ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅದ್ರ ಜೊತೆಗೆ ಈ ಸರ್ತಿ ಜನ ನಿಲ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಲೋಕಸಭೆಗೆ ನಮ್ಮ ವಿನೋದ ಸೆಟ್ಟಿ ಅವರು ಧಾರವಾಡದಿಂದ ಹೋಗ್ತಾರೆ ಅನ್ನೋ ನಂಬಿಕೆನೂ ಸಹ ನಮಗಿದೆ. ಕಾಂಚನ ಘಾಟಿಗೆ ಅಂತ ಹೇಳಿ. ಚಲೋ ಅದ, ಜೋಶಿ ಅವ್ರಿಗೆ ಕಂಪೇರ್ ಮಾಡಿದ್ರೆ ಜೋಶಿ ಅವ್ರಿಗೆ 4 ಸತಿಯಿಂದ ಅವ್ರು ಮಾಡ್ಕೊಂಡ್ ಬಂದಾರ. ನಮ್ಮ ಹುಬ್ಳಿ ಧಾರವಾಡ ಎಷ್ಟು ಡೆವಲಪ್ಮೆಂಟ್ ಐತಿ ಅನ್ನೋ ಜನರಿಗೆ ಗುರ್ತದ. ಯಾಕಂದ್ರೆ ಜನರು ಇಲ್ಲಿ ವ್ಯಕ್ತಿಗೆ ನೋಡಿ ಓಟ್ ಹಾಕಾಕತ್ತಿಲ್ಲ, ಪಕ್ಷ ನೋಡ್ತಾರೆ, ಬರೀ ಚಿಹ್ನೆ. ಒಂದು ಕಮಲ್ ಹೂವಿನ ಮೇಲೆ ಒಂದು ಕತ್ತಿ ತಗೊಂಡ್ ಬಂದು ನಿಂದ್ರಿಸಿದ್ರು ಬಿಜೆಪಿಗೆ ಓಟ್ ಹಾಕುವಂತ ಜನ ನಮ್ಮಲ್ಲಿ ಐತಿ. ಆದ್ರೆ ಈ ಸತ ಜನರು ಮಾತ್ರ ಬದಲಾವಣೆ ಮಾಡ್ತಾರೆ. ವಿನೋದ ಸೂಟಿ ಅವ್ರಿಗೆ ಅಂದ್ರೆ ಹಸ್ತಕ್ಕೆ ಈ ಸತಿ ಜನ ಓಟ್ ಹಾಕ್ತಾರೆ, ಯಾಕಂದ್ರೆ ಹಸ್ತ ಎಲ್ಲರಿಗೂ ಈ ಸತ ಹಸ್ತ ಹಿಡ್ದದ, ಕೈ ಹಿಡ್ದದ.
ಬಡ ಜನರಿಗೆ ಕೈ ಹಿಡ್ದದ, ಮಾಧ್ಯಮ ವರ್ಗದವ್ರಿಗೆ ಕೈ ಹಿಡ್ದದ, ಶ್ರೀಮಂತರಿಗೆ ಹಿಡಿದಿರಲಿಕ್ಕಿಲ್ಲ. ಯಾಕಂದ್ರೆ ಅವರು ಸಾಕಷ್ಟು ಮಾಡಿ ಇಟ್ಕೊಂಡು ಬಿಟ್ಟಿರ್ತಾರೆ. ಇಲ್ಲಿ ನೋವು ಅನುಭವಿಸೋದು ಮಾತ್ರ ಬಡವ್ರು, ದಿನಗೂಲಿ ಕಾರ್ಮಿಕರು, ಆಮೇಲೆ ಕೂಲಿ ಕಾರ್ಮಿಕರು, ರೈತರು, ಮಹಿಳೆಯರು, ನಿರ್ಗತಿಕರು, ಇಂಥವ್ರಿಗೆ ಎಲ್ಲರಿಗೂ ಕೈ ಈ ಸತಿ ಕಾಂಗ್ರೆಸ್ ಕೈ ಹಿಡ್ದದ. ಮುಂದೇನು ಕೈ ಹಿಡಿಯುತ್ತೆ ಅವ್ರಿಗೆ, ಮತ್ತು ಈ ಸತಿ ಕಾಂಗ್ರೆಸ್ ಬರುತ್ತೆ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆ ಇದೆ. ಪಕ್ಷವನ್ನ ಬಿಟ್ಟು ಅಭ್ಯರ್ಥಿಯಾಗಿ ಅಥವಾ ವ್ಯಕ್ತಿಯಾಗಿ ವಿನೋದ ಸುಟಿ ಬಗ್ಗೆ ಏನು ಹೇಳ್ತೀರಾ? ಯುವ ನಾಯಕರು ಇದ್ದಾರೆ, ಅವ್ರಿಗೂ ಈ ಸತಿ ಅವರು ಪಕ್ಷದ ಟಿಕೆಟ್ ಕೊಟ್ಟಿದ್ದಾರೆ ಅವ್ರಿಗೆ. ಅವ್ರು ಮುಂಚಿನ ಯೂತ್ ಕಾಂಗ್ರೆಸ್ ಇಂದ ಕೆಲಸ ಮಾಡ್ಕೋತ ಬಂದಾರ, ಆದ್ರೆ ತಮ್ಮ ಕ್ಷೇತ್ರದೊಳಗೆ ಕಷ್ಟ ಮಾಡ್ತಿದ್ರ, ಈ ಸತಿ ಪೂರ್ತಿ ಧಾರವಾಡ ಜಿಲ್ಲಾ ಒಳಗೆ ಅವ್ರು ಕೆಲಸ ಮಾಡ್ಲಿಕ್ಕತ್ತಾರ, ಅವ್ರಿಗೊಂದು ಅವಕಾಶ ಮಾಡಿ ಕೊಡ್ಬೇಕ, ಒಳ್ಳೆ ವ್ಯಕ್ತಿ. ಹೀಗಾಗಿ ಜನರಿಗೆಲ್ಲ ಚಿರಪರಿಚಿತ, ಈ ಸಲ ರಿಸಲ್ಟ್ ಮಾಡ್ತಾರೆ. ಹಾ, ಅವರು ಮಾಡ್ತಾರೆ, ಜೊತೆಗೆ ನಾವೆಲ್ಲ ಕಾರ್ಯಕರ್ತರು ಇದ್ದೀವಿ, ಹಸ್ತದ ಕಾರ್ಯಕರ್ತರು ಇದ್ದೀವಿ, ನಾವೆಲ್ಲರೂ ಅವ್ರನ್ನ ಕೈ ಹಿಡಿತೇವೆ. ಸಂತೋಷ್ ಲಾಡೋರ್ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ? ಇದೆ ಸರ್, ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ, ಅವ್ರದ್ದು ನಾಯಕತ್ವದೊಳಗೆ ನಾವೆಲ್ಲ ನಡೀತಾ ಇದ್ದೀವಿ. ಅವ್ರು ಏನು ಮಾರ್ಗಸೂಚನೆ ನಮ್ಗೆ ಕೊಡಾಕತ್ತಾರೆ, ಅದ್ರ ಪ್ರಕಾರ ನಾವು ಕೆಲಸ ಮಾಡಾಕತ್ತೀವಿ. ಆಮೇಲೆ ಜನರಿಗೆ ಏನು ನಾವು ತಿಳಿ ಹೇಳಬೇಕು ಅದನ್ನು ನಾವು ಹೇಳಾಕತ್ತೀವಿ, ಅದು ನಡೀತಾ ಇದೆ ಕೆಲಸ. ವಾಜಲಾಸ್ ಕುಲಕರ್ಣಿ, ಏನು ಮಾಡ್ತೀರಾ? ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಹೇಗಿದೆ ಸರ್ ಈ ಸಲ ಧಾರವಾಡ? ಒಳ್ಳೆ ವಾತಾವರಣ ಇದೆ ಇವತ್ತು. ವಾತಾವರಣ ಅಂಕರ ಗ್ಯಾರಂಟಿ ಯೋಜನೆ ಜನರಿಗೆ ತಲುಪ್ತಾ ಇದೆ, 5 ಗ್ಯಾರಂಟಿ ಸರಿಯಾಗಿ ಮುಟ್ತಾ ಇದೆ. ಹಿಂಗಾಗಿ ಈ ಬಾರಿ ನಾವು ಧಾರವಾಡ ಕ್ಷೇತ್ರದಲ್ಲಿ ವಿನೋದ ಸುಟ್ಟಿ 100% ಗೆಲ್ತಾರೆ ಅಂತ ನಾವು ವಿಶ್ವಾಸ ಇದೆ. 100% ಯುತ್ತಿದ್ದಾರೆ, ಯಾಕಂದ್ರೆ ಅವರು ಒಂದು ಕಾರ್ಯಕರ್ತನಾಗಿ ಯೂತ್ ಕಾಂಗ್ರೆಸ್ನಲ್ಲಿ ತುಂಬ ಹಲವಾರು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ. ಒಬ್ಬ ಕಾರ್ಯಕರ್ತಕ್ಕೆ ಟಿಕೆಟ್ ಸಿಕ್ಕಿದ್ದು ನಮ್ಗೆ ಖುಷಿಯಾಗಿದೆ, ಅದು ಮೇನ್. ಪ್ರತಿ ಕಾರ್ಯಕರ್ತನು ಅಭ್ಯರ್ಥಿಯಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ಯುವಕರು ಯೂತ್ ಸಂಕ್ರ ಪೂರ ನಿಂತು ಬಿಟ್ಟಿದೆಯಾ ಅವ್ರ ಜೊತೆ? ನಾವು ಅಂದ್ರೆ ಜನರಲ್ ಆಗಿ ಧಾರವಾಡ ಅನ್ನುವಾಗ ಪ್ರಹ್ಲಾದ್ ಜೋಶಿ ವರ್ಸಸ್ ವಿನೋದ್ ಅಸೂಟಿ, ಮಧ್ಯದ ದಿಂಗಾಲೇಶ್ವರ ಶ್ರೀಗಳು, ಒಟ್ಟಾರೆ ಏನ್ ನಡೀತಿದೆ? ಟ್ರಯಾಂಗಲ್ ಫೈಟ್ ಹೇಗೆ? ಟ್ರಯಾಂಗಲ್ ಇದೆ, ಆದ್ರೆ ಒಟ್ಟಿನಲ್ಲಿ ನಾವು ನಮ್ದು ಗ್ಯಾರಂಟಿನೂ ಇದೆ, 5 ಗ್ಯಾರಂಟಿ ಇದೆ. ಮತ್ತು ಕೇಂದ್ರದಲ್ಲಿ ಬಂದು ನಾವು ಅವು 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೀವಿ, 1 ಲಕ್ಷ ರೂಪಾಯಿ ಮಹಿಳೆಯರಿಗೆ. ಹಿಂಗೆಲ್ಲ ಈ ಗ್ಯಾರಂಟಿ ಸ್ಕೀಮು ಇದೆ, ಮತ್ತು ಯುವ ಸಮೂಹ ಇದೆ. ಹಿಂಗಾಗಿ ನಾವು ಗೆಲ್ತೀವಿ ಅಂತೇಳಿ ನಮ್ಗೆ ಭರವಸೆ ಇದೆ. ಮಂಜುನಾಥ್ ಪಟ್ಟಿ ಅಂತೇಳಿ. ಓಕೆ, ಏನು ಮಾಡ್ತೀರಾ? KPCC ಹಿಂದುಳುವ ವಿಭಾಗದ ರಾಜ್ಯ ಕಾರ್ಯದರ್ಶಿ. ಸರ್, ಹೇಗಿದೆ ಸರ್ ಧಾರವಾಡ ಲೋಕಸಭೆ ಜೋಶಿ ವರ್ಸಸ್ ಅಸೂಟಿ? ಇವಾಗ ಒಂದು ಅಲೆ ಬೀಸ್ಲಿಕ್ಕೆ ಏನಲ್ಲ, ಯುವಕನಿಗೆ ಟಿಕೆಟ್ ಕೊಟ್ಟರಿಂದ, ವಿನೋದ ಸುಟಿಯವ್ರು ಕೊಟ್ಟರಿಂದ, ಜೋಶಿಯವರು 2 ದಿವಸ 20 ವರ್ಷಗಳ ಕಾಲ ಇಲ್ಲಿ ಇದ್ದು ಕೂಡ ಬೇರೆ ಊರ್ಕೊಂಡು ಇಟ್ಕೊಂಡು ಕೂತರೂ ಕೂಡ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡದೇ ಇದ್ದಿರೋದ್ರಿಂದ ಹೊಸ ಯುವಕರಿಗೆ ಅವಕಾಶ ಸಿಕ್ಕಿದೆ. ಪಕ್ಷನೂ ಕೂಡ ಯುವಕರ ಮೇಲೆ ಭರವಸೆ ಇಟ್ಟು ಟಿಕೆಟ್ ಕೊಟ್ಟದ. ಎಲ್ಲ ಯುವಕರು ಸೇರಿ, ಯುವಕರು ಅಷ್ಟೇ ಅಲ್ಲ, ಹಿರಿಯರು, ಎಲ್ಲ ಸಮೂಹ ಕೂಡ, ಹಿರಿಯ ಕಿರಿಯರು ಅನ್ನೋದು ಎಲ್ಲರೂ ಕರ್ಕೊಂಡು ಹೋಗುವಂಥ ಗುಣನ, ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಗುಣ ವಿನೋದ ಸುಳಿ ಹತ್ರ ಇದೆ. ಆ ಕಾರಣದಿಂದ ಒಳ್ಳೆ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಸಿಕ್ಕಿದ್ದು ನಮ್ಮೆಲ್ಲರೂ ಖುಷಿ ಇದೆ. ಆ ಕಾರಣದ ಒಗ್ಗಟ್ಟಿಂದ ಎಲ್ಲ ಕೆಲಸ ಮಾಡ್ಲಿಕ್ಕತ್ತೀವಿ, ಹಾಗೆ ಕೇಳ್ಕೊಂಡು ಅವರನ್ನು ಗೆಲ್ಲಿಸುವಂತೂ ನಿಶ್ಚಿತ. ಈಗ ಕಾಂಗ್ರೆಸ್ ಬರೋದಂತ ಅಲೆ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಭರವಸೆಗಳು, ಯಾಕಂದರೆ ಅವರು ಕೊಟ್ಟಂಥ ಭರವಸೆಗಳನ್ನು ನುಡ್ದಂತ ನಡೆದಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸುಳ್ಳು ಭರವಸೆ ಕೊಟ್ಟು ಹೋಳು ಹೇಳಿ ನಡ್ಕೊಂಡ್ರಂತಾರಲ್ಲ, ಸತ್ಯದಿಂದ ನಡೆದಂಥ ಸತ್ಯವನ್ನು ನುಡಿತಾರ, ಸತ್ಯದಿಂದ ನಡ್ಕೊಂಡಂಥ ಸರ್ಕಾರ ಯಾವುದಂದ್ರೆ ಸಿದ್ದರಾಮಯ್ಯ ಸರ್ಕಾರ. ಹಂಗಾಗಿ ಅವೆಲ್ಲ ಭರವಸೆ ಇಟ್ಟು ಅವೆಲ್ಲ ಜನ ನೋಡಿಕೊಂಡು ಅವನ್ನೆಲ್ಲ ನಾವು ಜನರಿಗೆ ಇನ್ನೂ ಮುಟ್ಟಿಸಿಕೊಂಡು ಅವರಿಂದ ಭರವಸೆ ಇಟ್ಟು ನಮ್ಮನ್ನ ಜನರು ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಮ್ಮ ಭರವಸೆ. ಏನು ನಿಮ್ಮ ಹೆಸರು? ಎಂತ? ಲಕ್ಷ್ಮಣ್ ಮೇದಾರ್. ಏನು ಮಾಡ್ತೀರಿ? ನಮ್ಮ ಬ್ಯಾಟಿ ಗ್ರಾಮ ಬಿಸ್ನೆಸ್ ಮಾಡ್ತೀವಿ. ಓಕೆ, ಹೇಗಿದೆ ಸರ್ ಧಾರವಾಡ ಲೋಕಸಭೆ? ಸರ್, ಈ ಸಲ ಧಾರವಾಡ ಲೋಕಸಭೆದೊಳಗೆ ಬದಲಾವಣೆ ಮಾಡ್ಬೇಕಂತ ಜನ, ಹುಬ್ಬಳ್ಳಿ ಜನಕ್ಕೆ 17 ಲಕ್ಷದ ಜನದ ಈ ಸಲ ಬೈಕ್ ಐತ್ರಿ. ಯಾವ ಕಾರಣಕ್ಕೆ? ಏನು ಕಾರಣ ಅನ್ನಕ್ಕೇನ್ರಿ, ಅವ್ BJP ಪಕ್ಷನೇ ಸುಳ್ಳಿನ ಪಕ್ಷ ಇದ್ದಂಗೆ ಐತ್ರಿ. ಅವರು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರೆ ಕೊಡಲಿಲ್ಲ, ಕಪ್ಪು ಹಣ ತೊಗೊಂಬರ್ತೀವಿ ಅಂದ್ರೆ ತೊಗೊಂಬರಲಿಲ್ಲ. ಹೀಗೆ ಅನೇಕ ಸುಳ್ಳುಗಳನ್ನು ಹೇಳೇ ಬಂದಾರ್ರಿ ಅವರು. ಆದ್ದರಿಂದ ಈ ಸಲ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಹುಬ್ಳಿ ಧಾರವಾಡ ಜನ ಬೆಂಬಲ ನೀಡಿ ಅವನಿಗೆ ಅಧಿಕಾರವನ್ನು ಕೊಡ್ಬೇಕಂತಂದು ಜನ ಒಂದು ಮನಸ್ಸು ಮಾಡ್ಯಾರ. ನಮ್ಮ ಅನಿಸಿಕೆ ರೀ, ವಿನೋದ ಸುಟ್ಟಿ ಗೆಲ್ತಾರೆ, ಗೆಲ್ತಾರೆ 100%. ಈ ಸಲ ಪತಾಕೆ ಆರ್ಸಿ ಆಡಿಸ್ತೀವಿ. ಧಾರವಾಡ ಕ್ಷೇತ್ರದಲ್ಲಿ 20 ವರ್ಷ ಆತ್ರಿ ಕಾಂಗ್ರೆಸ್ ಬಾವುಟ ಹಾರಿಲ್ಲ, ಈ ಸಲ ಆರ್ಸಿ ಆಡಿಸ್ತೀವಿ ಅನ್ನೋದು ನಮಗೆ ಶತಸಿದ್ಧ ಐತ್ರಿ. ಸರ್, MM ಮುಲ್ಲಾ ಅಂತೇಳಿ, ನವಲಗುಂದ ತಾಲೂಕ ಮರೋಬ್ ಗ್ರಾಮದವ್ರು ನಾವು. ನಿಮ್ಮೂರವ್ರೆ ಅಸೂಟಿ? ಅಸೂಟಿ ಹೌದ್ರಿ, ನಮ್ಮ ತಾಲೂಕಿನವ್ರ ರೀ ಅವ್ರ ಅಸೂಟಿ. ಆಮೇಲೆ ಹಿಂದೂ ಕೂಡ ನಾವು ಲೋಕ ವಿಧಾನಸಭಾ ಚುನಾವಣೆಯಲ್ಲಿ
ನಿಂತ ಸಮಯದಲ್ಲಿ ಭಾಳ ಚಂದ ಅವ್ರಿಗೆ ಇಲೆಕ್ಷನ್ ಮಾಡಿದ್ವಿ. ಆದರೂ ಅವಾಗ ಸ್ವಲ್ಪ ನಮಗೆ ಅನಾನುಕೂಲ ಆಗಿ ಸ್ವಲ್ಪ ರಾಗಿ ಸೋತ್ರು ಅವರು. ಈ ಬಾರಿ ಭಾಳ ಅಂದ್ರೆ ಭಾಳ ಚಲೋ ಐತಿ, ಕಾಂಗ್ರೆಸ್ ಅಲೇ ಐತಿ. ಆಮೇಲೆ ನಮ್ಮ ಪಕ್ಷದ ಗ್ಯಾರಂಟಿಗಳದಾವು, ಪ್ರತಿ ಮನೆಗೂ ಅದನ್ನು ತಿಳಿಸುವಂಥ ಕೆಲಸ ಮಾಡ್ತೀವಿ. ಆಮೇಲೆ ಈಗ ನಮ್ಮ ರಾಹುಲ್ ಗಾಂಧಿಯವರು ಕೆಲವೊಂದು ಗ್ಯಾರಂಟಿ ಕೊಟ್ಟಾರ, ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಇರ್ಬೋದು, ರೈತರ ಸಾಲ ಮನ್ನಾ ಇರ್ಬೋದು, ಅನೇಕ ಯೋಜನೆಗಳನ್ನು ಅವರು ಗಮನಕ್ಕೆ ತಂದು ಮತ್ತು ಈಗ ಕೊಟ್ಟಂಥ ಯೋಜನೆಗಳನ್ನು ಅವನ್ನ ತಮ್ಮ ಹೆಣ್ಮಕ್ಳಿಗೆ ಆಯ್ತು ಆಮೇಲೆ ಮಹಿಳೆಯರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಿಳಿಸಿ ನಾವು ವಿನೋದ ಸೂಟಿ ಅವ್ರನ್ನ ಭಾಳ ಲೀಡ್ಲಿಂತ ಗೆಲ್ತಾರಂತ ಹೇಳಿಕ್ಕೆ ಬಯಸ್ತೇನೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.